नमस्कार वीक्षकरे अत्ते कैरुचि यूट्यूब चानल गे निम्मेल्लरिगू स्वागत इवत्तु नानु नम्मनेल्लि माडुवंत बेळ्ळुळ्ळि चित्रान्नद रेसिपियन्नु इल्लि शेर माड्ता इद्दीनि मोदलनेदागि अन्न माड्कोळ्ळोण ओंदु लोट अक्किगे एरडु लोट प्रमाणदष्टु नीरन्नु हाकोबेकु रुचिगे तक्कष्टु उप्पु मत्ते स्वल्प एण्णेयन्नु हाकोंडु कुक्करल्लि अन्न माड्कोता इद्दीवि ಈಗ ನಾವು ಬೆಳ್ಳುಳ್ಳಿ ಚಿತ್ರಣಕ್ಕೆ ಬೇಕಾಗಿರುವಂತ ಮಸಾಲಾ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಹೆಚ್ಚಿಗೆ ಕಡಲೆಬೇಳೆ ಒಂದು ನಿಂಬೆಹಣ್ಣು ಒಂದು ಹಿಡಿ ಬೆಳ್ಳುಳ್ಳಿ ಅದನ್ನ ದಪ್ಪದಾಗಿ ಜಜ್ಜಿಕೊಂಡಿದ್ದೀವಿ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆ ಇದಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅನ್ನಕ್ಕೆ ಕುಕ್ಕರ್ ಅಲ್ಲಿ 2 ವಿಸಲ್ ಹಾಕಿಸ್ಕೊಂಡಿದ್ದೀವಿ ನಾವು ಈಗ ಮೆಂತ್ಯ ಮತ್ತೆ ಜೀರಿಗೆನ ಹುರ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯ ತಗೊಂಡ್ರೆ ಸಾಕು ಅದನ್ನ ಕೆಂಪಗಾಗೋವರೆಗೂ ಮತ್ತೆ ಘಮಘಮ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಹುರಿದಿಟ್ಕೊಂಡಿರುವಂತ ಮೆಂತ್ಯ ಮತ್ತೆ ಜೀರಿಗೆನ ಕುಟ್ಟಾಣಿಯಲ್ಲಿ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿನ ಸ್ಟವ್ ಮೇಲೆ ಇಟ್ಕೊಂಡು ನಾವು ಕುಕ್ಕಿಂಗ್ ಗೆ ಹುಚ್ಚೆಳ್ಳು ಎಣ್ಣೆಯನ್ನ ಇವತ್ತು ಯೂಸ್ ಮಾಡ್ತಾ ಇದೀವಿ ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಸಿಡಿಲಿಕ್ಕೆ ಶುರು ಆದ ನಂತರ ನಾವು ಅದಕ್ಕೆ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಅದಾದ ನಂತರ ನಾವು ಕಟ್ ಮಾಡಿಟ್ಟಿರುವಂತ ಹಸಿ ಮೆಣಸಿನಕಾಯಿನ ಹಾಕೋಬೇಕು ಯಾಕಂದ್ರೆ ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಅವಾಗಲೇ ಬೆಳ್ಳುಳ್ಳಿ ಚಿತ್ರಣದ ರುಚಿ ಚೆನ್ನಾಗಿ ಬರೋದು ಇದರ ಜೊತೆಗೆ ನಾವು ಕಡಲೆ ಬೀಜನ ಸಹ ಹಾಕೋತಾ ಇದೀವಿ ಈಗ ನಾವು ದಪ್ಪದಾಗಿ ಜಜ್ಜಿಟ್ಟಿರುವಂತ ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸ್ಕೋತಾ ಇದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಕಡಲೆಬೇಳೆಯನ್ನ ಸೇರಿಸ್ಕೋತಾ ಇದೀವಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾ ಬೇಳೆಕಾಳುಗಳು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ನಾವು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನ ಹಾಕೋತಾ ಇದೀವಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ನೋಡಬಹುದು ಆಲ್ಮೋಸ್ಟ್ ಎಲ್ಲಾ ಬೇಳೆಕಾಳುಗಳು ಚೆನ್ನಾಗಿ ಫ್ರೈ ಆಗಿದೆ ಹುರಿನ ಕಡಿಮೆ ಮಾಡ್ಕೊಳ್ಳೋಣ ಈಗ ನಾವು ಕರಿಬೇವಿನ ಎಲೆನ ಸೇರಿಸ್ಕೋತಾ ಇದೀವಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚಿಟಿಕೆ ಅರಿಶಿನವನ್ನ ಸೇರಿಸ್ಕೊಂಡಿದ್ದೀವಿ ಈಗ ನಾವು ಇದಕ್ಕೆ ತುರಿದಿಟ್ಟಿರುವಂತ ತೆಂಗಿನಕಾಯಿನ ಸೇರಿಸ್ಕೊತಾ ಇದೀವಿ ಅದರ ಜೊತೆಗೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು 2 ನಿಮಿಷಗಳ ಕಾಲ ಆದ ನಂತರ ನಾವು ಇದನ್ನ ಕೆಳಗಿಳಿಸ್ಕೊಬಹುದು ಸ್ಟವ್ ಇಂದ ಈಗ ನಾವು ಇದಕ್ಕೆ ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊತಾ ಇದೀವಿ ಈಗ ನಾವು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂತ ಮೆಂತ್ಯ ಮತ್ತೆ ಜೀರಿಗೆ ಪುಡಿಯನ್ನ ಸೇರಿಸ್ಕೊತಾ ಇದೀವಿ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ವಿ ಬೆಳ್ಳುಳ್ಳಿ ಚಿತ್ರಣದ ಗೊಜ್ಜು ರೆಡಿಯಾಗಿದೆ
ಅನ್ನಕ್ಕೆ ಗೊಜ್ಜನ್ನ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಅನ್ನ ಉದ್ರುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಟು ಈಟ್. ಇದ್ರ ಜೊತೆಗೆ ಉಳ್ಳಿಕಾಳು ಹಪ್ಪಳ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸವಿಲಿಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.